ಪ್ರಮುಖವಾಗಿ ಪ್ರಧಾನಿ ಮೋದಿಯವರ ಪಟ್ಟಾಭಿಷೇಕ, ಮತ್ತೊಂದು ಕಡೆ ಮೂರನೇ ಬಾರಿಯಾಗಿ ಪ್ರಧಾನಿಯಾಗಿ ಸ್ವೀಕಾರ ಮಾಡುತ್ತಿದ್ದಾರೆ. ಈಗಾಗಲೇ ತಮ್ಮ ಈ ಒಂದು ಸರ್ಕಾರದಲ್ಲಿ ಈ ಬಾರಿ ಚುನಾವಣೆ ಬಹಳ ಕಷ್ಟಕರವಾಗಿತ್ತು ಬಿಜೆಪಿಗೆ. ನಿರೀಕ್ಷಿತ ಮಟ್ಟದಲ್ಲಿ ಬಹುಮತ ಕೂಡ ಸಿಗಲಿಲ್ಲ. ಆದರೆ ಬಿಜೆಪಿ ಎಡವಿದ್ದೆಲ್ಲಿ ಅನ್ನುವಂತಹ ಅಂಶವನ್ನ ಹುಡುಕೊಂಡು ಬಿಜೆಪಿ ಪಕ್ಷ ಮುಂದಿನ ದಿನಗಳಲ್ಲಿ ಮತ್ತೆ ಸೋಲುವ ಆ ಒಂದು ದಾರಿಯನ್ನ ಹಿಡಿಯಬಾರದು. ಈ ಬಾರಿ ಒಂದು 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ನಾವು ಅಂತ ಅಂದುಕೊಂಡಂತಹ ಆ ಒಂದು ವಿಶ್ವಾಸ ಎಲ್ಲೋ ಒಂದು ಕಡೆ ಹುಸಿಯಾಗಿದೆ ಈಗ ಬಿಜೆಪಿ ಪಕ್ಷಕ್ಕೆ. ನೋಡಿ, ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಹಾಗೆ ಅದರ ಜೊತೆಗೆ ಸ್ಥಾನಗಳ ವಿಚಾರವಾಗಿ ಕೂಡ ಸ್ವಲ್ಪ ಮಟ್ಟಿಗೆ ಎಡವಿದೆ. ಅದು ಬಿಜೆಪಿಗೆ ಅರ್ವಾದಂತಿದೆ. ಈ ಬಾರಿ ಅಷ್ಟು ಪ್ರಧಾನಿ ಮೋದಿಯವರ ಮುಖದಲ್ಲೂ ಕೂಡ ಮಂದಹಾಸ ಇಲ್ಲ. ಇನ್ನ ಬಿಜೆಪಿ ನಾಯಕರಲ್ಲೂ ಕೂಡ ಮಂದಹಾಸ ಇಲ್ಲ. ಕೆಲವೊಂದಿಷ್ಟು ಮಾತುಗಳು, ಅದರ ಜೊತೆಗೆ ನಡೆದುಕೊಂಡಂತಹ ರೀತಿ, ಇವೆಲ್ಲವೂ ಕೂಡ ಬಿಜೆಪಿ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಅಂತ ಹೇಳ್ಬಹುದು. ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಶಿಷ್ಟವಾದಂತಹ ವಿಚಾರಗಳನ್ನ ಜನರ ಭಾವನಾತ್ಮಕತೆಯಾಗಿ ಕಟ್ಟಿ ಹಾಕುವ ಕೆಲಸವನ್ನ ಇದೆಲ್ಲವನ್ನ ಕೂಡ ಮೋದಿ ಸರ್ಕಾರ ಮಾಡ್ತಾ ಇತ್ತು. ಎಕ್ಸಾಂಪಲ್ ಅಯೋಧ್ಯೆ, ಶತಶತಮಾನಗಳ ಹೋರಾಟ, ಶತಶತಮಾನಗಳ ಹಿಂದೂ ಜನರ ಕನಸು, ಶತಶತಮಾನಗಳ ಆ ಒಂದು ಪುಣ್ಯ ಭೂಮಿಯಲ್ಲಿ ರಾಮನನ್ನ ನೋಡಬೇಕು ಅನ್ನುವಂತಹ ಕನಸು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಡೇರ್ತು. ಓಕೆ, ಆದ್ರೆ ಎಲೆಕ್ಷನ್ ಚುನಾವಣೆಯ ಸಂದರ್ಭದಲ್ಲೇ ರಾಮ ಬಾಲರಾಮನ ವಿಗ್ರಹವನ್ನ ಸ್ಥಾಪನೆ ಮಾಡಿ ಅಯೋಧ್ಯೆಯಲ್ಲಿ ರಾಮದೇವರ ಗುಡಿಯನ್ನ ನಿರ್ಮಾಣ ಮಾಡಿದ್ದು ಎಲ್ಲೋ ಒಂದು ಕಡೆ ಎಲೆಕ್ಷನ್ ಗಿಮಿಕ್ ಅನ್ನುವಂಥದ್ದು ಜನರ ಮನಸ್ಸಿನಲ್ಲೂ ಕೂಡ ಆಳವಾಗಿ ಬೇರೂರ್ತು. ಆದ್ರೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದುತ್ವ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಬಿಟ್ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಸಂಪ್ರದಾಯ ನಮಗೆ ಮಾತ್ರ ಅಲ್ಲ, ನೋಡೋರ್ಗೂ ಕೂಡ ಅದು ಬೇರೆ ರೀತಿಯಾಗಿ ಭಾವಿಸಬಾರದು. ನಮ್ಮ ಭಾರತ ದೇಶದ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಹಿಂದುತ್ವ ಅನ್ನುವಂತಹ ವಿಚಾರ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನಮ್ಮ ಸಂಸ್ಕೃತಿಯನ್ನ ಬೇರೆ ದೇಶದವರು ಕೂಡ ಗೌರವಿಸ್ತಾರೆ. ನಾವೆಲ್ಲರೂ ಕೂಡ ಅದನ್ನ ಪಾಲಿಸ್ತಾ ಇದ್ದೀವಿ, ಈಗಲೂ ಕೂಡ, ಮುಂದೆ ಕೂಡ. ಹಾಗಂತ ಎಲ್ಲೋ ಜನರ ಭಾವನಾತ್ಮಕ ವಿಷಯಕ್ಕೆ ಕೈ ಹಾಕಿದ್ರು ಅಂತಂದ್ರೆ ಅದು ಪಾಸಿಟಿವ್ ಆದ್ರೂ ಕೊಡ್ಬೋದು, ನೆಗೆಟಿವ್ ರೆಸ್ಪಾನ್ಸ್ ಆದ್ರೂ ಕೂಡ ಕೊಡ್ಬೋದು. ಆದ್ರೆ ಪ್ರಧಾನಿ ಮೋದಿ ಅವರು ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು, ರೈತರ ಮೇಲಿನ ದೌರ್ಜನ್ಯ ಧೋರಣೆಗಳು, ಕೆಲವೊಂದಿಷ್ಟು ಹೇಳಿಕೆಗಳು, ಸಂವಿಧಾನ ಬದಲಾವಣೆ, ಈ ಎಲ್ಲಾ ಹೇಳಿಕೆಗಳು ಕೂಡ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಅದು ಮೋದಿ ಸರ್ಕಾರಕ್ಕೆ ಈಗ ಅನುಭವ ಆಗಿದೆ. ಈಗ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಅದರ ಜೊತೆಗೆ ಪ್ರಧಾನಿ ಮೋದಿಯವರು ಮತ್ತೆ ಪ್ರಧಾನಿ ಆಗೋದೇ ಕಷ್ಟಕರದ ಪರಿಸ್ಥಿತಿಗೆ ಬಂದ್ ನಿಂತಿದೆ. ಈಗ ಎಲ್ಲ ಒಂದ್ ಕಡೆ ಕೈ ಜೋಡಿಸ್ಲಿಲ್ಲ ಅಂದಿದ್ರೆ ಈಗ ಪ್ರಧಾನಿ ಸ್ಥಾನಕ್ಕೆ ಮೋದಿಯವರು ಪಟ್ಟಾಭಿಷೇಕ ಆಗ್ತಿರ್ಲಿಲ್ಲ. ಆದ್ರೆ ಪ್ರಧಾನಿಯವರೇ ಬೇಕು ಅಂತಾನೆ ರಾಜ್ಯದ ಜನ, ರಾಷ್ಟ್ರದ ಜನ ಬಯಸಿ ಬಯಸಿ ಅವರಿಗೆ ಮತವನ್ನ ಹಾಕಿದ್ದಾರೆ. ಯಾಕಂದ್ರೆ ನಮ್ಮ ಆರ್ಥಿಕತೆಯ ವಿಚಾರವಾಗಿ, ದೇಶದ ರಕ್ಷಣೆ, ದೇಶದ ಒಂದು ಹೊಣೆಗಾರಿಕೆ ಜವಾಬ್ದಾರಿ, ಹಾಗೆ ಒಂದು ಪ್ರಬಲ ಬಲಿಷ್ಠ ನಾಯಕ ಅನ್ನುವಂತಹ ಲೀಸ್ಟ್ ನಲ್ಲಿ ಪ್ರಧಾನಿ ಮೋದಿ ಅವರು ಗುರುತಿಸಿಕೊಂಡಿದ್ದಾರೆ. ಜವಾಹರಲಾಲ್ ನೆಹರು ಅವರು ಆದ ತಕ್ಷಣ ಮೂರನೇ ಬಾರಿಗೆ ಈಗ ಪ್ರಧಾನಿಯವರು ಪ್ರಧಾನಿಯಾಗಿ ಆ ಸ್ಥಾನವನ್ನು ಅಲಂಕಾರ ಮಾಡ್ತಾ ಇರುವಂತದ್ದು ಮೋದಿಯವರೇ. ಈ ಹಿನ್ನೆಲೆಯಲ್ಲಿ ಅವ್ರಿಗೊಂದು ರೆಸ್ಪೆಕ್ಟ್ ಇದೆ, ಬೆಂಬಲ ಇದೆ, ಅದರ ಜೊತೆಗೆ ಜನರ ಪ್ರೀತಿ ಕೂಡ ಅವ್ರ ಮೇಲಿದೆ. ಅದನ್ನ ಉಳಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಎಲ್ಲೋ ಎಡವಿಟ್ರು ಅನ್ಸುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಹೊಗಳುತ್ತಾ ಇದ್ದಂತವ್ರು ತೆಗ್ಲೋಕ್ ಕೂಡ ಶುರು ಮಾಡಿದ್ದಾರೆ. ಒಂದು ದಿನಕ್ಕೆ 4-5 ಬಟ್ಟೆಗಳನ್ನ ಬದಲಾಯಿಸ್ತಾರೆ ಅವರು. ಹೋಟೆಲ್ಗೆ ಹೋದ್ರೆ ಸಾಕು, ಒಂದು ದಿನಕ್ಕೆ 2-3 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನ ಹೊರದೇಶಕ್ಕೆ, ವಿದೇಶಕ್ಕೆ ಹೋದ್ರು ಅಷ್ಟೇ, ಒಂದು ದಿನ ರಾಜ್ಯಕ್ಕೆ ಬರಬೇಕು ಅಂದ್ರೆ ಕೋಟಿಗಟ್ಟಲೆ ಹಣವನ್ನ ವ್ಯಯ ಮಾಡಬೇಕಾಗುತ್ತೆ. ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು. ಜನರು ಬಡತನದಲ್ಲಿ ಬೇಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಪ್ರಧಾನಿಯವರು ಆಸ್ತಿ ಮಾಡಿಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಅವರ ಆಸ್ತಿ ವಿವರವನ್ನ ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆಸ್ತಿಯನ್ನ ಮಾಡಿಲ್ಲ, 2 ಕೋಟಿ ರೂಪಾಯಿ ಆಸ್ತಿ ಅಷ್ಟೇ ಇರುವಂತದ್ದಂತ ತೋರಿಸಿದ್ರು ಕೂಡ ಬೇರೆಯವರಿಗೆ, ಅಂಬಾನಿ ಅವರಿಗೆ ಅದಾನಿ ಅವರಿಗೆ ಈ ರೀತಿಯವರಿಗೆ ಸಹಕಾರವನ್ನ ಮಾಡುತ್ತಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಅವರು ಇವರಿಗೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯ ಕೆಲವೊಂದಿಷ್ಟು ಹೇಳಿಕೆಗಳು ಎಲ್ಲೋ ಈ ಬಾರಿ ಬಿಜೆಪಿ ಪಕ್ಷದ ಮೇಲೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಅಂತ ಹೇಳಬಹುದು. ಇನ್ನ ಖಾತೆಯ ವಿಚಾರವಾಗಿ ಕೂಡ ಅಕಸ್ಮಾತ್ ಏನಾದ್ರು ಖಾತೆ ಕೊಡ್ಲಿಲ್ಲ ಅಂತಂದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವ ರೀತಿಯಾಗಿ ನಡೀತಾ ಇದೆ ಮಾತುಗಳು. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಅಧಿಕಾರ, ರಾಜಕೀಯ ಅಂದ್ರೆ ಅಧಿಕಾರ, ಅಧಿಕಾರ ಅಂದ್ರೆ ರಾಜಕೀಯ ಅನ್ನೋ ರೀತಿಯಾಗಿ ರಾಜಕೀಯಕ್ಕೆ ಬರಬೇಕು ಅನ್ನುವಂತ 100 ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಬಹಳ ಶ್ರಮ ಪ್ರಯತ್ನವನ್ನ ಪಟ್ಟು ಈ ಒಂದು ಖಾತೆಗೆ
ಖಾತೆ ವಿಚಾರವಾಗಿ ಆಗಿರ್ಬೋದು, ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ವಿಚಾರದಲ್ಲಿ ಎಲ್ಲರೂ ಕನಸು ಕೂಡ ಇರುತ್ತೆ. ಈಗ ಪ್ರಧಾನಿ ಹುದ್ದೆ ಅಂದ ತಕ್ಷಣ ಕೆಲವೊಂದಿಷ್ಟು ಪಕ್ಷದ ಹಿರಿಯ ನಾಯಕರೆಲ್ಲರೂ ಕೂಡ ಪ್ರಧಾನಿ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ. ಈಗ ಪ್ರಧಾನಿ ಮೋದಿ ಅವರು ಪ್ರಧಾನಿ ಆದರೂ ಕೂಡ ಮುಂದೆ ಸರ್ಕಾರವನ್ನು ನಡೆಸಿಕೊಂಡು ಹೋಗೋದು ಬಹಳ ಕಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ.